Hello everyone, welcome to our channel Campus Reconnect. Continue discussion on physics. This is part 5. So let's start our discussion. ಈ ವಿಡಿಯೋದಲ್ಲಿ ಹೀಟ್ ಆ್ಯಂಡ್ ಟೆಂಪ್ರೇಚರ್ ಬಗ್ಗೆ ನೋಡೋಣ. ದ ಟ್ರಾನ್ಸ್ಮಿಷನ್ ಆಫ್ ಹೀಟ್ ಟ್ರಾನ್ಸ್ಫರ್ ಮೂರು ಥರ ಆಗಿರುತ್ತೆ. ಒಂದು ಕಂಡಕ್ಷನ್ ಅಂತ, ಇನ್ನೊಂದು ಕನ್ವೆಕ್ಷನ್ ಅಂತ, ಇನ್ನೊಂದು ರೇಡಿಯೇಷನ್ ಅಂತ. ಕಂಡಕ್ಷನ್ ಅಂದರೆ ಯಾವುದೇ ಎರಡು ಮಟೀರಿಯಲ್ ಕಾಂಟ್ಯಾಕ್ಟ್ ಆದಾಗ ಎನರ್ಜಿ ಹೀಟ್ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಟ್ರಾನ್ಸ್ಫರ್ ಆಗ್ತೈತಿ. ಈ ಥರ ಟ್ರಾನ್ಸ್ಫಾರ್ಮೇಷನ್ಗೆ ಕಂಡಕ್ಷನ್ ಅಂತ ಕರೀತಾರೆ. ಯಾವುದೋ ಒಂದು ಮಟೀರಿಯಲ್ ಫಿಸಿಕಲಿ ಕಾಂಟ್ಯಾಕ್ಟ್ ಆದಾಗ ಇದ್ರದ್ದು ಹೀಟ್ ಒಂದು ಈ ಮಟೀರಿಯಲ್ಲಿಂದ ಒಂದು ಮಟೀರಿಯಲಿಂದ ಇನ್ನೊಂದು ಮಟೀರಿಯಲ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಕಂಡಕ್ಷನ್ ಅಂತ ಕರೀತಾರೆ. ಇನ್ನು ಕನ್ವೆಕ್ಷನ್ ಬಗ್ಗೆ ನೋಡೋದಾದರೆ, ದ ಹೀಟ್ನ ಆ್ಯಕ್ಚುವಲ್ ಮೂಮೆಂಟ್ ಆಫ್ ಪಾರ್ಟಿಕಲ್ ಮುಖಾಂತರ ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ. ಈ ಥರ ಹೀಟ್ ಟ್ರಾನ್ಸ್ಫರ್ಗೆ ಕನ್ವೆಕ್ಷನ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ರೇಡಿಯೇಷನ್ ಬಗ್ಗೆ ನೋಡೋದಿದ್ದು, ಹೀಟ್ ಟ್ರಾನ್ಸ್ಫರ್ ಯಾವುದೇ ಮೀಡಿಯಮ್ ಇಲ್ಲಾರ್ದ ಯಾವುದೇ ಮಟೀರಿಯಲ್ ಇಲ್ಲದ ಹೀಟ್ ಟ್ರಾನ್ಸ್ಫರ್ ಆಗ್ತೈತಿ. ಈ ಥರ ಇದಕ್ಕೆ ರೇಡಿಯೇಷನ್ ಅಂತ ಕರೀತಾರೆ. ಇವಕ್ಕೆ ಒನ್ ಬೈ ಒನ್ ಎಕ್ಸಾಂಪಲ್ ನೋಡ್ಕೊತ ಹೋಗೋಣ. ಕಂಡಕ್ಷನ್ಗೆ ಐರನ್ ಬಾಕ್ಸ್ ಎಕ್ಸಾಂಪಲ್, ಕನ್ವೆಕ್ಷನ್ಗೆ ಡೊಮೆಸ್ಟಿಕ್ ಹಾಟ್ ವಾಟರ್ ಸಿಸ್ಟಮ್ ಆರ್ ಕೂಲಿಂಗ್ ಸಿಸ್ಟಮ್ ಇನ್ ಮೋಟರ್ ಕಾರ್ಸ್. ಅದೇ ರೀತಿ ರೇಡಿಯೇಷನ್ಗೆ ನೋಡೋದಾದರೆ, ಸನ್ನಿಂದ ಬರುವಂಥ ಹೀಟ್, ಇದು ರೇಡಿಯೇಷನ್ಗೆ ಎಕ್ಸಾಂಪಲ್. ಇನ್ನು ರಿಲೇಷನ್ ಬಿಟ್ವೀನ್ ಡಿಫ್ರೆಂಟ್ ಸ್ಕೇಲ್ ಇನ್ ಟೆಂಪ್ರೇಚರ್ ಬಗ್ಗೆ ನೋಡೋದಾದರೆ, ಈಗ ಕಾಮನ್ ಆಗಿ ಎಕ್ಸಾಮ್ನಾಗ ಯಾವ ಥರ ಕೊಡ್ತಿರ್ತಾರೆ, ಯಾವುದೋ ಒಂದು ಟೆಂಪ್ರೇಚರ್ಗೆ ಡಿಗ್ರಿ ಸೆಲ್ಸಿಯಸ್ನಾಗ ಕೊಟ್ಟು ಅದನ್ನು ಫ್ಯಾರನ್ಹೀಟ್ನಾಗ ಕನ್ವರ್ಟ್ ಮಾಡಿರಿ ಅಥವಾ ಕೆಲವಿನ್ನಾಗ ಕನ್ವರ್ಟ್ ಮಾಡಿರಿ ಅಂತ ಕಾಮನ್ ಆಗಿ ಕೇಳ್ತಿರ್ತಾರೆ. ಈ ಟೇಬಲ್ನ ನೀವು ಒಂದ್ಸದೆ ನೆನ್ಪಿಟ್ಕೋರಿ, ಅವರು ಯಾವುದೇ ರೀತಿ ಪ್ರಾಬ್ಲಮ್ ಕೇಳಿ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಒಂದು ಕ್ಯಾಲೋರಿ ಈಕ್ವಲ್ ಟು 4.2 ಜೂಲ್ಸ್ ಅಂತ ಕರೀತಾರೆ. ಥರ್ಮೋಮೀಟರ್ನ ಮೆಜರಿಂಗ್ ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹೈಗ್ರೋಮೀಟರ್ನ ರಿಲೇಟಿವ್ ಹ್ಯೂಮಿಡಿಟಿ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇನ್ನು ಸೌಂಡ್ ಬಗ್ಗೆ ನೋಡೋದಾದರೆ, ಸೌಂಡ್ ಇದು ವ್ಯಾಕ್ಯೂಮ್ನಲ್ಲಿ ಪ್ರೊಪಗೇಟ್ ಆಗೋದಿಲ್ಲ. ಯಾವಾಗ ಪ್ರೊಪಗೇಟ್ ಆಗ್ತದಲ್ಲ ಅವಾಗ ಸ್ಪೀಡ್ ಮತ್ತು ವೇವ್ಲೆಂತ್ ಚೇಂಜ್ ಆಗ್ಬೋದು, ಬಟ್ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್ ಇರ್ತೈತಿ. ಇದೊಂದು ಸ್ವಲ್ಪ ನೆನ್ಪಿಟ್ಕೋರಿ. ಯಾವಾಗ ಪ್ರೊಪಗೇಟ್ ಆಗ್ತಿಲ್ಲ, ಸ್ಪೀಡ್ ಮತ್ತು ವೇವ್ಲೆಂತ್ ಚೇಂಜ್ ಆಗ್ತೈತಿ, ಬಟ್ ಫ್ರೀಕ್ವೆನ್ಸಿ ರಿಮೇನ್ ಕಾನ್ಸ್ಟೆಂಟ್ ಆಗಿರ್ತೈತಿ. ಇನ್ನು ಸೌಂಡ್ ವೇವ್ ಬಗ್ಗೆ ನೋಡಿದ್ರೆ ತ್ರೀ ಟೈಪ್ಸ್. ಇನ್ಪಾಸೋನಿಕ್ ವೇವ್ ಅಂತ, ಇದು 0 to 20 Hz ಬಗ್ಗೆ ಇರ್ತೈತಿ. ಆಮೇಲೆ ಆಡಿಯೋ ವೇವಲ್ಲಿ ನಮ್ಗೆ ಕೇಳುವಂಥ ಇದು 20 to 20,000 Hz ಬಗ್ಗೆ ಹರ್ಟ್ಸ್ನಲ್ಲಿರ್ತೈತಿ. ಅಲ್ಟ್ರಾಸೋನಿಕ್ ವೇವ್ಸ್ ಗ್ರೇಟರ್ ದ್ಯಾನ್ 20,000 Hz ಅಂತ ಜಾಸ್ತಿ ಇರ್ತೈತಿ. ನಮಗೆ ಎಕೋ ಕೇಳಬೇಕಂದ್ರೆ ಅದು ಮಿನಿಮಮ್ 17 meter ಡಿಸ್ಟೆನ್ಸ್ ಇರಬೇಕು, ಅಂದ್ರಷ್ಟು ನಮ್ಗೆ ಎಕೋ ಕೇಳತೈತಿ. ಇದು ಕಾಮನ್ ಆಗಿ ಕ್ವಶನ್ ಕೇಳ್ತಿರ್ತಾರೆ. ಸೋನಾರ್ ಇದನ್ನು ನಮ್ಮ ನೇವಿಗೇಷನ್ ಮಾಡೋಕ್ಕೆ, ಸೌಂಡ್ ನೇವಿಗೇಷನ್ ಮತ್ತು ರೇಂಜಿಂಗ್ ಮಾಡೋಕ್ಕೆ ಈ ಡಿವೈಸ್ನ ಯೂಸ್ ಮಾಡ್ತಾರೆ. ಇನ್ನು ಸರ್ಫೇಸ್ ಟೆನ್ಷನ್ ಬಗ್ಗೆ ನೋಡಿದ್ರೆ, ಇದರ ಮೇಲೆ ಸರ್ಫೇಸ್ ಟೆನ್ಷನ್ ಮ್ಯಾಗೆ ಡೈಲಿ ಲೈಫ್ ಯೂಸಸ್ ಮ್ಯಾಗೆ ಕ್ವಶನ್ ಕಾಮನ್ ಆಗಿ ಕೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸೂಪ್ ಆಗಲಿ, ಡಿಟರ್ಜೆಂಟ್ ಆಗಲಿ, ಡೆಟಾಲ್ನ ವಾಟರ್ ಜೊತೆ ಮಿಕ್ಸ್ಚರ್ ಮಾಡೋದ್ರಿಂದ ಇದು ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗ್ತೈತಿ. ಯಾವಾಗ ನಾವು ಸಾಲ್ಟ್ನ ವಾಟರ್ ಜೊತೆ ಮಿಕ್ಸ್ ಮಾಡ್ತೇವಲ್ಲ, ಅವಾಗ ಸರ್ಫೇಸ್ ಟೆನ್ಷನ್ ಇನ್ಕ್ರೀಸ್ ಆಗ್ತೈತಿ. ಯಾವಾಗ ಆಯಿಲ್ ಸ್ಪ್ರೇ ಓವರ್ ದ ಸರ್ಫೇಸ್ ಆಫ್ ದ ವಾಟರ್, ಯಾವಾಗ ನಾವು ಆಯಿಲ್ ಸ್ಪ್ರೇನ ವಾಟರ್ ಸರ್ಫೇಸ್ ಮ್ಯಾಗೆ ಸ್ಪ್ರೇ ಮಾಡ್ತೇವಲ್ಲ, ಅವಾಗ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗ್ತೈತಿ. ಯಾವಾಗ ನಾವು ಕೆರೋಸಿನ್ನ ಸ್ಪ್ರಿಂಕಲ್ ಆಗಿ ವಾಟರ್ ಸ್ಪ್ರಿಂಕಲ್ ಜೊತೆ ಆ್ಯಡ್ ಮಾಡ್ತೇವಲ್ಲ, ಅವಾಗ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆಗ್ತೈತಿ. ಈ ಥರ ಕಾಮನ್ ಆಗಿ ಡೈಲಿ ಲೈಫ್ ಯೂಸ್ ಮಾಡೋ ಇದ್ರ ಮ್ಯಾಗೆ ಕ್ವಶನ್ ಕೇಳ್ತಿರ್ತಾರೆ. ಈ ಎಕ್ಸಾಂಪಲ್ ಸ್ವಲ್ಪ ರಿಮೆಂಬರ್ ಇಟ್ಕೋರಿ. ಇನ್ನು ಲೈಟ್ ಬಗ್ಗೆ ನೋಡೋದಾದರೆ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ, ಇದೊಂದು ಎನರ್ಜಿಯ ಫಾರ್ಮ್. ಇದು ಪ್ರೊಪಗೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವನ್ನು ಪ್ರೊಪಗೇಟ್ ಮಾಡ್ತದೆ. ಮಟೀರಿಯಲ್ನ 3 types ಕ್ಲಾಸಿಫೈ ಮಾಡ್ತೀವಿ. ಒನ್ ಇದ್ದ ಟ್ರಾನ್ಸ್ಪರೆಂಟ್, ಇದರಲ್ಲಿ ಕ್ಲಿಯರಾಗಿ ನಾವು ಏನೋ ಮಾಡಲಿ ಕ್ಲಿಯರ್, ನಾನು ಎಕ್ಸಾಂಪಲ್ ಕೊಟ್ಟಿಲ್ಲ, ಕ್ಲಿಯರಾಗಿ ಗೊತ್ತಾಗ್ತಿರ್ತೈತಿ, ಇದಕ್ಕೆ ಟ್ರಾನ್ಸ್ಪರೆಂಟ್ ಅಂತ ಕರೀತಾರೆ. ಎರಡನೇ ಟ್ರಾನ್ಸ್ಯೂಲೆಂಟ್, ಇಲ್ಲಿದೆಲ್ಲ ಗ್ರೀನ್, ಇದರೊಳಗೆ ಪೂರ್ತಿ ಇಮೇಜ್ ಕ್ಲಿಯರಾಗಿ ಕಾಣ್ತಿರಂಗಿಲ್ಲ, ಈ ಥರ ಇರೋದಕ್ಕೆ ಟ್ರಾನ್ಸ್ಯೂಲೆಂಟ್ ಅಂತ ಕರೀತಾರೆ. ಅಕ್ಯೂ ಅಂತ ಕರೀತಾರೆ, ಇಲ್ಲಿ ಪೂರ್ತಿ ಏನೂ ಕಾಣಂಗಿಲ್ಲ. ಸಪೋಸ್ ಇದರಲ್ಲಿ ವಾಟರ್ ಹಾಕ್ರಿ, ಇದ್ರಾಗ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತೈತಿ, ಇದ್ರಾಗ ವಾಟರ್ ಹಾಕಿದ್ರೆ ಅಷ್ಟು ಕ್ಲಿಯರಾಗಿ ಕಾಣೋಂಗಿಲ್ಲ, ಇದ್ರ ಹಾಕಿದ್ರೆ ಏನೂ ಕಾಣೋಂಗಿಲ್ಲ, ಈ ಥರ ಇರುತ್ತೆ. ಈ ಥರ ಮಟೀರಿಯಲ್ನ ಕ್ಲಾಸಿಫೈ ಮಾಡ್ತಾರೆ. ಇನ್ನು ಕೆಲವೊಂದು ಸ್ಪೆರಿಕಲ್ ಮಿರರ್ ಮತ್ತು ಅದರ ಯೂಸಸ್ ಬಗ್ಗೆ ನೋಡೋಣ. ಮೊದಲಿಗೆ ನೋಡಿದ್ರೆ ಕಾನ್ವೆಕ್ಸ್ ಮಿರರ್ ಅಂತ ಕರೀತಾರೆ, ಆಮೇಲೆ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಕಾನ್ಕೇವ್ ಮಿರರ್ನ ಕಾಮನ್ ಆಗಿ ಟಾರ್ಚ್ ಮತ್ತು ಸರ್ಚ್ ಲೈಟ್ನಲ್ಲಿ ಯೂಸ್ ಮಾಡ್ತಿರ್ತಾರೆ. ಅದೇ ರೀತಿ ಹೆಡ್ಲೈಟ್, ವೆಹಿಕಲ್ ಹೆಡ್ಲೈಟ್ನಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಈ ಕ್ವಶನ್ ಭಾಳ ಕಾಮನ್ ಆಗಿ ಎಲ್ಲ ಎಕ್ಸಾಮಿಗೆ ರಿಪೀಟ್ ಆಗ್ತಿರ್ತೈತಿ. ಟಾರ್ಚ್, ಸರ್ಚ್ ಲೈಟ್ ಮತ್ತು ವೆಹಿಕಲ್ ಹೆಡ್ನಾಗ ಯಾವ ಥರ ಮಿರರ್ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ಎಕ್ಸಾಮ್ ಕೊಟ್ಟೇನೆ, ನಾವು ಮಿರರ್ನ ಕಾಮನ್ ಆಗಿ ಲೈಟ್ ಪಾಸ್ ಮಾಡಿದ್ರೆ ಕಾನ್ಕೇವ್ ಮಿರರ್ನಾಗ ಲೈಟ್ ಈ ಥರ ಬಿದ್ದು ಪ್ರೊಪಗೇಟ್ ಆಗ್ತೈತಿ. ಈ ಥರ ಇರೋದಕ್ಕೆ ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಇನ್ನು ಕಾನ್ವೆಕ್ಸ್ ಮಿರರ್ ನೋಡೋದಾದರೆ, ಕಾಮನ್ ಆಗಿ ರಿಯರ್ ವ್ಯೂ ಆಫ್ ಮಿರರ್, ವಿಂಗ್ ಮಿರರ್, ಕಾರಿನ ರಿಯರ್ ವ್ಯೂಗೆಲ್ಲ ಈ ಥರ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾರೆ.
ಈ ಸ್ಮಾಲ್ ಇಮೇಜ್ನ ಎನ್ಲಾರ್ಜ್ ಆಗಿ ಕಾಣ್ತೈತಿ. ಈ ಥರ ಇರೋದಕ್ಕೆ ಕಾನ್ಕೇವ್ ಮಿರರ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಪ್ಲೇನ್ ಮಿರರ್ ಬಗ್ಗೆ ನೋಡೋದಾದರೆ, ಸಪೋಸ್ ಒಬ್ಬ ಇಲ್ಲಿ ಒಬ್ಬ ಮನುಷ್ಯ ಆಗಲಿ ಒಂದು ಅಬ್ಜೆಕ್ಟ್ ಆಗಲಿ ಅದು ಪ್ಲೇನ್ ಮಿರರ್ ಮುಂದೆ ನಿಂತರೆ ಅದರ ಅಬ್ಜೆಕ್ಟ್ ಕಾಣೋದು ರಿಯಲ್ ಇಮೇಜ್ಗಿಂತ ಅರ್ಧ 1/2 ಅಂದರೆ ಹಾಫ್ ಇಮೇಜ್ ಇರ್ತದೆ ಪ್ಲೇನ್ ಮಿರರ್ ಒಳಗೆ. ಅದೇ ರೀತಿ ಅದರ ಫೋಕಲ್ ಲೆಂತ್ ಇನ್ಫೈನೈಟ್ ಇರ್ತೈತಿ. ಈ ಕ್ವಶನ್ ಅಟ್ಲೀಸ್ಟ್ ಹಾಫ್ ಇರ್ತೈತಿ, ಅದರ ಫೋಕಲ್ ಲೆಂತ್ ಎಷ್ಟು ಕೇಳ್ತಿರ್ತಾರೆ, ರಿಮೆಂಬರ್ ಇಟ್ಕೊಳ್ಳಿ. ಅದೇ ರೀತಿ ಒಂದು ಪ್ರಿಸಮ್ನಾಗ ನಾವು ಒಂದು ಲೈಟ್ ಪಾಸ್ ಮಾಡಿದ ವೈಲೆಟ್ ಆಗಲಿ ಇಂಡಿಗೋ ಆಗಲಿ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಈ ಥರ ಆರ್ಡರ್ ವೈಸ್ ಆಗಿ ಲೈಟ್ ಜಾಸ್ತಿ ಪ್ರೊಪೋಗೇಟ್ ಆಗ್ತಿರ್ತೈತಿ. ಅದರಲ್ಲಿ ಡಿವಿಯೇಷನ್ ಮಿನಿಮಮ್ ಡಿವಿಯೇಷನ್ ರೆಡ್ ಲೈಟ್ ಡಿವಿಯೇಷನ್ ಮಿನಿಮಮ್ ಆಗ್ತೈತಿ. ಅದೇ ರೀತಿ ವೈಲೆಟ್ ಮ್ಯಾಕ್ಸಿಮಮ್ ಡಿವಿಯೇಷನ್ ಆಗ್ತೈತಿ. ನಾವು ಯಾವುದೋ ಒಂದು ಕಲರ್ ಟೆಲಿವಿಷನ್ ಒಳಗೆ ಅದರ ಪ್ರೈಮರಿ ಕಲರ್ ಅಂದರೆ ಪ್ರೈಮರಿ ಕಲರ್ ಯಾವ ಬರ್ತಾವೆ ಅಂದರೆ ಬ್ಲೂ ರೆಡ್ ಗ್ರೀನ್ ಇವನ್ನ ಪ್ರೈಮರಿ ಕಲರ್ ಅಂತ ಕರೀತಾರೆ, ಕೇಳ್ತಿರ್ತಾರೆ ನೆನ್ಪಿಟ್ಕೋರಿ. ಇನ್ನು ರೇನ್ಬೋ ಕಾಮನ್ ಬಿಲ್ಲು ಅಂತ ಕರೀತಾರೆ. ಇದು ಡಿಸ್ಪರ್ಷನ್ ಆಫ್ ಸನ್ಲೈಟ್ ಆ್ಯಂಡ್ ಟಿನ್ನಿ ವಾಟರ್ ಡಾಪ್ಲೆಟ್ ಅಂತ ಪ್ರೆಸೆಂಟ್ ಇರೋದ್ರಿಂದ ಈ ರೇನ್ಬೋ ಫಾರ್ಮ್ ಆಗ್ತೈತಿ. ರೇನ್ಬೋ ಯಾವಾಗಲೂ ಅಪೋಸಿಟ್ ಡೈರೆಕ್ಷನ್ ಆಫ್ ಸನ್ ಡೈರೆಕ್ಷನ್ನಾಗ ಫಾರ್ಮ್ ಆಗ್ತೈತಿ. ಈಗ ಸಪೋಸ್ ಎಕ್ಸಾಮ್ ಕಾಮನ್ ಆಗಿ ಎಕ್ಸಾಮ್ನಾಗ ಯಾವ ಥರ ಕೇಳ್ತಾರೆ, ನೀವು ಸನ್ ಕಡೆ ಪೇಸ್ ಮಾಡಿರ್ತೀರಿ, ರೇನ್ಬೋ ಯಾವ ಡೈರೆಕ್ಷನ್ನಾಗ ಐತೆ ಅಂತ ಕೇಳ್ತಾರೆ. ನಿಮ್ಮ ಬಿಹೈಂಡ್ ಇರ್ತದೆ ಅಂದ್ರೆ ನಿಮ್ಮ ಹಿಂದ್ಗಡೆ ಇರ್ತೈತಿ. ಈ ಥರ ಕ್ವಶನ್ ಕೇಳ್ತಿರ್ತಾರೆ ನೆನ್ಪಿಟ್ಕೊ. ಅದೇ ರೀತಿ ಇದು ಇಂಪಾರ್ಟೆಂಟ್, ಟು ರಿಫ್ರ್ಯಾಕ್ಷನ್ ಆ್ಯಂಡ್ ಒನ್ ಟೋಟಲ್ ಇಂಟರ್ನಲ್ ರಿಫ್ರ್ಯಾಕ್ಷನ್ ನಿಂತ ರೇನ್ಬೋ ಫಾರ್ಮ್ ಆಗ್ತೈತಿ. ಇದು ಕಾಮನ್ ಆಗಿ ಕೇಳ್ತಿರ್ತಾರೆ ನೆನ್ಪಿಟ್ಕೋರಿ. ಅದೇ ರೀತಿ ಬ್ಲೂ ಕಲರ್ ಆಫ್ ಸ್ಕೈ ಎದಕ್ಕೆ ಕಾಣ್ತಿರ್ತದೆ, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ನಮ್ಮ ಸ್ಕೈ ಬ್ಲೂ ಕಲರ್ ಕಾಣ್ತಿರ್ತೈತಿ. ಅದೇ ರೀತಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಬಗ್ಗೆ ನೋಡೋದಾದರೆ, ನಕ್ಷತ್ರಗಳು ಮೀನ್ಸ್ ಅದು ಎದರ್ ಸಂಬಂಧ ದ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಆಫ್ ಸ್ಟಾರ್ ಲೈಟ್ ಅದರಿಂದ ಆಗ್ತಿರ್ತೈತಿ. ಇನ್ನು ಹ್ಯೂಮನ್ ಐಸ್ ಬಗ್ಗೆ ನೋಡಿದ್ರೆ, ಇಲ್ಲಿ ನಾವು ಕಾಮನಾಗಿ ಪೂರ್ತಿ ಡೀಟೇಲ್ ಆಗಿ ಬಯೋಲಜಿ ಒಳಗೆ ಪೂರ್ತಿ ಡೀಟೇಲ್ ಆಗಿ ಕಣ್ಣಿನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇಲ್ಲಿ ಬರೀ ನಮ್ಗೆ ಯಾವ ಥರ ಲೆನ್ಸ್ ಯೂಸ್ ಆಗ್ತಿಲ್ಲ ಆ ಥರ ಫಿಸಿಕ್ಸ್ ಯಾವ ಪಾರ್ಟ್ ಬೇಕಲ್ಲ ಅಷ್ಟೇ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬೇಸಿಕಲಿ ಕಾನ್ವೆಕ್ಸ್ ಲೆನ್ಸ್ ನಮ್ಮ ಕಣ್ಣಲ್ಲಿರ್ತದೆ, ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಯಾವುದೋ ಒಂದು ರೇ ಪಾಸ್ ಹತ್ರ ಈ ಥರ ಯೋಗದ ಕಾನ್ವೆಕ್ಸ್ ಲೆನ್ಸ್ ಅಂತ ಕರೀತಾರೆ. ನಮ್ಮ ಕಾಮನ್ನಾಗಿ ಆಬ್ಜೆಕ್ಟ್ ರೆಟಿನಾಮಾಗಿ ಬೀಳ್ತೈತಿ. ಆಮೇಲೆ ಯಾವುದೋ ಒಂದು ಡಿಸ್ಟೆನ್ಸ್ ನಮ್ಮ ವಿಷನ್ ಕ್ಲಿಯರ್ ಆಗಿರ್ಬೇಕಂದ್ರೆ 25 ಸೆಂಟಿಮೀಟರ್ ಲೀಸ್ಟ್ ಡಿಸ್ಟೆನ್ಸ್ ಇರಬೇಕು ಈ ಥರ ಇರೋದಕ್ಕೆ. ಆಮೇಲೆ ಇದರೊಳಗೆ ಎರಡು ಥರ ಡಿಸೀಸಸ್ ಬರ್ತಾವೆ, ಅಂದರೆ ದೃಷ್ಟಿದೋಷಗಳು ಬರ್ತಾವೆ. ಮಯೋಪಿಯಾ ಅಂದರೆ ಶಾರ್ಟ್ ಡಿಸ್ಟೆನ್ಸ್ ನಮ್ಗೆ ಕಾಣಂಗಿಲ್ಲ, ಅಂದರೆ ಯಾವುದೋ ಒಬ್ಬ ಪರ್ಸನ್ ನಿಯರ್ ಇರೋ ಆಬ್ಜೆಕ್ಟ್ನ ಕ್ಲಿಯರಾಗಿ ಕಾಣ್ತಿರ್ತಾನೆ ಬಟ್ ದೂರ ಇರೋ ಆಬ್ಜೆಕ್ಟ್ನ ಕ್ಲಿಯರಾಗಿ ಕಾಣ್ತಿರಂಗಿಲ್ಲ, ಅದಕ್ಕೆ ಮಯೋಪಿಯಾ ಅಂತ ಕರೀತಾರೆ. ಇದಕ್ಕೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡೋದ್ರಿಂದ ಈ ಡಿಸೀಸ್ನ ದೂರ ಮಾಡ್ಬೋದು. ಇನ್ನು ಎರಡನೇ ನೋಡೋ ಹೈಪೋಫೋಬಿಯಾ, ಅಂದರೆ ಒಬ್ಬ ಪರ್ಸನ್ ಅವಂಗ ದೂರದ ಡಿಸ್ಟೆನ್ಸ್ ಕ್ಲಿಯರಾಗಿ ಕಾಣ್ತಿರ್ತಾವೆ ಬಟ್ ಸಮೀಪ ಇರೋ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣ್ತಿರಂಗಿಲ್ಲ, ಅಂಥ ಆ ಮನುಷ್ಯಾಗ ಹೈಪೋಫೋಬಿಯಾ ಡಿಸೀಸ್ ಐತೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಮಾಡ್ಬೋದು, ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತಾರೆ. ಇನ್ನು ಕಾಮನ್ನಾಗಿ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಒಳಗೆ ವಾಟರ್ನ ಅಥವಾ ಗ್ರಾಫೈಡ್ನ ಮಾಡ್ರೇಟರ್ ಆಗಿ ಯೂಸ್ ಮಾಡ್ತಾರೆ. ಅದೇ ರೀತಿ ಕೂಲಂಟ್ ಆಗಿ ವಾಟರ್ ಆಗಲಿ ಲಿಕ್ವಿಡ್ ಸೋಡಿಯಂ ಆಗಲಿ ಹಿಲಿಯಂ ಲಿಕ್ವಿಡ್ ಆಕ್ಸಿಜನ್ ಆಗಲಿ ಕೂಲಂಟ್ ಆಗಿ ಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ಕಂಟ್ರೋಲ್ ರಾಡ್ ಆಗಿ ಕ್ಯಾಡ್ಮಿಯಂ ಅಥವಾ ಬೋರಾನ್ನ ಯೂಸ್ ಮಾಡ್ತಾರೆ. ಅಂದರೆ ಸಿಲ್ಡ್ ಮಾಡೋದಕ್ಕೆ ಸ್ಟೀಲ್ ಆರ್ ಕಾಂಕ್ರೀಟ್ನ ಯೂಸ್ ಮಾಡ್ತಾರೆ, ಯಾಕಂದರೆ ಹಾರ್ಮ್ಫುಲ್ ರೇಡಿಯೇಷನ್ನ ಔಟ್ ಅಟ್ಮಾಸ್ಫಿಯರಿಗೆ ಬರಬಾರ್ದಂತೆ ಈ ಸೀಲ್ನ ಯೂಸ್ ಮಾಡ್ತಿರ್ತಾರೆ. ಸೊ ಲೆಟ್ಸ್ ಸ್ಟಾಪ್ ಅವರ್ ಡಿಸ್ಕಷನ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಟು ರೆವಲ್ಯೂಷನೈಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್.